మళ్ళీ నమస్కారం సార్. ನಾನು ಯಾವಾಗಲೂ ಬೇರೆಯವ್ರ ಧ್ವನಿಯಲ್ಲಿ ಮಾತಾಡಿ ಅಭ್ಯಾಸ. ನನ್ನ ಧ್ವನಿ ನನಗೆ ತುಂಬ ಈ ಥರ ಸ್ಟ್ರೈಟ್ ಆಗಿ ಮಾತಾಡೋದು ನನಗೆ ಅಭ್ಯಾಸ ಇಲ್ಲ. ಬಟ್ ಥ್ಯಾಂಕ್ ಯು. ನಾನು ಯಾವಾಗಲೂ ನಮ್ಮ ಸಿನಿಮಾ ಬಗ್ಗೆ ವಿಚಾರ ಬಂದಾಗ ಹೇಳ್ತಿದ್ದೆ ನಾನು ಹರಿಪ್ರಸಾದ್ ಅವ್ರಿಗೆ, ನಮ್ಮ ತಮಟೆ ನಾವು ಹುಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಅದ್ರ ಬಗ್ಗೆ ಮಾತಾಡಬೇಕು ಅಂತ. ನನಗೆ ತುಂಬ ಇಷ್ಟ ಆಗಲ್ಲ ಇದು. ನಾವೇನೋ ಮಾಡಿದೀವಿ, ಕಷ್ಟಪಟ್ಟಿದ್ದೀವಿ, ಅದ್ಭುತವಾಗಿ ಮಾಡಿಬಿಟ್ಟಿದ್ದೀವಿ, ಯಾರು ಮಾಡದೇ ಇರೋದು ಮಾಡಿದ್ದೀವಿ, ಅದೆಲ್ಲ ನನಗೆ ನಂಬಿಕೆ ಇಲ್ಲ. ಇನ್ನೊಬ್ರು ಹೇಳಬೇಕು ನಮ್ಮ ಕೆಲಸ, ನೀವು ಚೆನ್ನಾಗಿ ಮಾಡಿದೀರಾ, ನೀವು ಅದೇನೋ ಸೂಪರ್ ಆಗಿ ಮಾಡಿದೀರಾ ಅಂದಾಗ ನಮಗೆ ಖುಷಿ. ನಾನು ಯಾವಾಗ್ಲೂ ಅದನ್ನೇ ನಂಬೋದು. ಈ ಸಿನಿಮಾಗೆ ಫಸ್ಟ್ ನೀವು ಶೋನ ನೋಡಿ, ಯೂಶಲಿ ನಾವು ಕೇಳ್ತೀವಿ ಹೆಂಗಿದೆ ಸರ್ ಸಿನಿಮಾ, ಹೆಂಗ ಅನ್ನಿಸ್ತು ನಿಮಗೆ ಅಂತ. ಐ ತಿಂಕ್ ಇಲ್ಲಿ ತುಂಬಾ ಜನ ಬಂದು ನೀವೇ ಬಂದು ಬಹಳಷ್ಟು ಜನ ಹೇಳ್ಕೊಂಡ್ರಿ ಸಿನಿಮಾ ತುಂಬಾ ಚೆನ್ನಾಗಿದೆ. ನಮ್ಮ ಸುನಿಲ್ ಅವರು ಇರ್ಬೋದು, ನೀವೆಲ್ಲ ಬಹಳಷ್ಟು ಜನ ಹೇಳಿದ್ರಿ ನೀವು ಸಿನಿಮಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ಇದ್ರಲ್ಲಿ ಇನ್ನೊಂದು ಈ ಪ್ರೊಸೆಸ್ ಅಲ್ಲಿ ಏನಂತಂದ್ರೆ ನನಗೆ ತುಂಬಾನೇ ಖುಷಿ ಆಗಿದೆ. ನಾನು ತುಂಬಾ ಫಾಲೋ ಮಾಡ್ತೀನಿ ರಿವ್ಯೂಗಳನ್ನ, ನೀವು ಹೇಳೋದನ್ನ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ಪತ್ರಕರ್ತರನ್ನ ತುಂಬಾ ಹಾನೆಸ್ಟ್ ಆಗಿ ಹೇಳ್ತಾರೆ ಅಂತ, ಯಾಕಂದ್ರೆ ತುಂಬಾ ಪ್ರೀತಿ ಮಾಡೋರು ನೀವೇ, ಖಾರವಾಗಿ ಮಾತಾಡೋರು ನೀವೇ. ಇದಕ್ಕೆ ನಾವು ರೆಡಿ ಇರಬೇಕಾಗತ್ತೆ ಯಾವಾಗ್ಲೂ. ಅಂಡ್ ಈ ವಿಷಯದಲ್ಲಿ ತುಂಬಾ ಪಾಸಿಟಿವ್ಸ್ ಬಂದಿದ್ದು. ಅಂಡ್ ಥ್ರೂ ಔಟ್ ಆ ಸಿನಿಮಾ ಏನ್ ಮಾಡಿದೀವಿ ನಾವು, ಯಾವ ಡಿಪಾರ್ಟ್ಮೆಂಟ್ ಬಗ್ಗೆನು ನೆಗೆಟಿವ್ ಮಾತಾಡಿಲ್ಲ ಅನ್ನೋದು ದೊಡ್ಡ ಖುಷಿ ನಮಗೆ. ಎಲ್ಲಾ ವಿಚಾರದಲ್ಲೂ ನಾವು ಅದ್ಭುತನ ಕ್ರಿಯೇಟ್ ಮಾಡದೇ ಇರ್ಬೋದು, ದೊಡ್ಡ ತರ ಏನೋ ಅದ್ಭುತ ಮಾಡ್ಬಿಟ್ಟಿದೀವಿ ಅಂತ ಹೇಳದೇ ಇರ್ಬೋದು. ಬಟ್ ನೀವು ಯಾವ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಮಾಡಿ ಇದು ಹಿಂಗಿರಬಹುದಿತ್ತು ಅಂತ ಹೇಳಲಿಲ್ಲ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಬಿ ಇಟ್ ವಿಜುವಲ್ಸ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಅಥವಾ ಫ್ಲೋ ಇರ್ಬೋದು, ನಿರ್ದೇಶನ ಇರ್ಬೋದು, ಎಲ್ಲದಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಆ ಖುಷಿಗೆ. ಅಂಡ್ ಈ ಸಿನಿಮಾದಲ್ಲಿ ನಾನು ಹರಿಪ್ರಸಾದ್ ಅವ್ರ ಜೊತೆ ಸಂಭಾಷಣೆ ಬರೆದಿದ್ದೀನಿ. ಅಂಡ್ ಅದಕ್ಕೆ ಮೊದಲು ಥ್ಯಾಂಕ್ ಯು ಅವ್ರಿಗೆ ಹೇಳಬೇಕು, ಬಿಕಾಸ್ ಇದರಲ್ಲಿ ತುಂಬಾ ಕೆಲಸ ಮಾಡಕ್ ನನಗೆ ಅವಕಾಶ ಕೊಟ್ಟರು ಅವರು. ಬಿಕಾಸ್ ನನಗೂ ಗೊತ್ತಿಲ್ಲ ನಾನು ಏನೆಲ್ಲ ಮಾಡಬಲ್ಲೆ ಅಂತ. ಅವರೇ ನನಗೆ ಫಸ್ಟ್ ಕೂರಿಸಿ ಬರೆಯಕ್ಕೆ ಅಂತ ಮಾಡಿಸಿದ್ದು. ಅಂಡ್ ಟ್ರೈನಿಂಗ್ ಅಂತ ಮಾಡಿಸಿದ್ರು. ಅಲ್ಲಿಂದ ನಾನು ವಾಯ್ಸ್ ಟ್ರೈನಿಂಗು, ಆಕ್ಟಿಂಗು, ಇಂಟರ್ನೇಷನ್ಸ್ ಈ ಥರದ್ದೆಲ್ಲ ಶುರು ಮಾಡಿಕೊಂಡೆ. ಅಂಡ್ ಅದಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳ್ತೀನಿ. ಇದನ್ನ ಬರೆಯಬೇಕಾದ್ರೆ ಒಂದು ದೊಡ್ಡ ಚಾಲೆಂಜ್ ಇತ್ತು, ಬಿಕಾಸ್ ಇದಕ್ಕೊಂದು ಚೌಕಟ್ಟಿದೆ ಈ ಸಿನಿಮಾಗೆ. ಆ ಚೌಕಟ್ ಒಳಗಡೆ ಇರಬೇಕು ನಾವು. 96-97 ಇನ್ನೋಸೆನ್ಸ್ ನ ಉಳಿಸ್ಕೋಬೇಕು. ಹೆಂಗಂದ್ರೆ ಹಂಗೆ ಏನೇನೋ ಹೇಳಸಕ್ಕೂ ಆಗಲ್ಲ. ಆ ಇನ್ನೋಸೆನ್ಸ್ ಜೊತೆಗೆ ತುಂಬಾ ಮೆಚೋರಿಟಿನೂ ತರಕಾಗಲ್ಲ ಇಲ್ಲಿ ಬರೆಯುವಾಗ. ತುಂಬಾ ಮೆಚೋರಿಟಿ ಸಾಧ್ಯನೇ ಇಲ್ಲ ಆ ಏಜ್ ಗೆ. ಸೊ ಹಂಗಾಗಿ ಉಪಮೇಯಗಳನ್ನ, ಮೆಟಫಾರ್ಸ್ ಅಂತೀವಲ್ಲ, ಅದನ್ನೆಲ್ಲ ತರಂಗೇ ಇಲ್ಲ ಈ ಸಿನಿಮಾಲ್ಲಿ. ಯಾರೋ ಹೀರೋ ಹೀರೋಯಿನ್ಗೆ ಏನೋ ಸಖತ್ತಾಗಿ ಮುದ್ದಾಗಿ ಎಲ್ಲೆಲ್ಲಿಗೋ ಕಂಪೇರ್ ಮಾಡಿ ಹೇಳದ ಅಂತೆಲ್ಲ ಹೇಳಕ್ಕಾಗಲ್ಲ. ತುಂಬಾ ಸಿಂಪ್ಲಿಸ್ಟಿಕ್ ಆಗಿ ಎಲ್ಲರಿಗೂ ಖುಷಿ ಕೊಡೋ ರೀತಿನೇ ಹೇಳಬೇಕಾಗತ್ತೆ. ಸೊ ಈ ಚಾಲೆಂಜ್ ಮಧ್ಯದಲ್ಲೇ ಬರವಣಿಗೆ ಇತ್ತು. ಅಂದ್ರೆ ಥ್ರೂ ಔಟ್ ಸಿನಿಮಾ ನಾವು ಇದನ್ನೇ ಬರ್ಕೊಂಡು ಹೋಗ್ಬೇಕಿತ್ತು. ಆ ಕೆಲಸ ಬಹುಶಃ ನಾವು ನೀವ್ ಹೇಳಿದ್ರಿಂದ ಹೇಳ್ತಿದ್ದೀನಿ ಚೆನ್ನಾಗಿ ಮಾಡಿದೀವಿ ಅಂತ ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ಮಾನಿಟರ್ ಮಾಡೋಕೆ ನಮ್ಮ ಗುರುಗಳು ಸರ್ ಇದ್ರು, ಯೋಗರಾಜ್ ಸರ್ ಇದ್ರು. ನಮ್ಗೆ ಒಂಥರ ಹೆಂಗಂದ್ರೆ ಏನೇ ಸಮಸ್ಯೆ ಇದ್ರು ಕೂಡ ಮನೇಲಿ ಅಪ್ಪ ಇದಾರೆ ಅಂತ ಒಂದು ಧೈರ್ಯ ಇರುತ್ತಲ್ಲ, ಆಚೆ ಕಡೆ ಪೊಲೀಸ್ನವ್ರಿಗೆ ಸಿಕ್ಕಾಕೊಂಡ್ರು ಫೋನ್ ಮಾಡ್ಬೋದು ಅಂತ. ಸೊ ಹಂಗೆ ಯಾವುದೇ ವಿಚಾರದಲ್ಲಿ ಇಲ್ಲೇ ಸಿಕ್ಕಾಕೊಂಡ್ರು ಅವ್ರಿದ್ರು ನಮ್ಗೆ ಯಾವಾಗ್ಲೂ ಮಾರ್ಗದರ್ಶನ ಮಾಡಕ್ಕೆ. ಅಂಡ್ ಆ ಬ್ಯಾಕಪ್ ಅನ್ನೋದೊಂದು ಇದೆ ಅಲ್ಲ ಸರ್, ಅದೇ ಧೈರ್ಯ ನಮ್ಗೆ ಏನೇ ಮಾಡಕ್ಕೂ. ಅವ್ರಿದಾರು ಹುಡುಗರು ನೋಡ್ಕೋತಾರೆ ನಾವು ಸಮಸ್ಯೆ ಮಾಡ್ಕೊಂಡ್ರು ಅನ್ನೋ ತರ. ಅಂಡ್ ಥ್ಯಾಂಕ್ ಯು ಯೋಗರಾಜ್ ಸರ್ಗೆ. ನಮ್ಗಂತೂ ಹೆಚ್ಚು ಕಡಿಮೆ ನಾನು ಎಸ್ಪೆಷಲಿ ನನಗಂತೂ ಲಿಟ್ರಲಿ ಕೈ ಹಿಡ್ಕೊಂಡು ಬರ್ಸೋ ರೇಂಜ್ ಹೇಳಿದಾರೆ ಹಿಂಗಲ್ಲ ಕಣೋ, ಇದು ಹಿಂಗಲ್ಲ ಅಂತ. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ವಾದ ಮಾಡ್ತಿದ್ದೆ ಹಿಂಗಿರ್ಬೋದಲ್ಲ ಅಂತ. ಜರ್ನಿ ಮಾಡಿದ್ಮೇಲೆ ಗೊತ್ತಾಯ್ತು ಅವ್ರು ಹೇಳಿದ ಸರಿ, ನಾವೆಲ್ಲ ರಾಂಗ್ ಅಂತ. ಸೊ ಥ್ಯಾಂಕ್ ಯು ಸರ್. ತುಂಬಾನೇ ಖುಷಿ ಆಗುತ್ತೆ ಈ ತರದೊಂದು ಸಕ್ಸಸ್ ನ ನೋಡಕ್ಕೆ. ಮೊದಲನೇ ಸಿನಿಮಾದಲ್ಲೇ ನಮ್ಗೆ ಈ ತರದೊಂದು ಅದ್ಭುತವಾದ ಪ್ರತಿಕ್ರಿಯೆ. ನನ್ನ ಸ್ನೇಹಿತರು ಸ್ವಲ್ಪ ತುಂಬಾ ಫ್ರಾಂಕ್ ಆಗಿ ಮಾತಾಡೋರಿದ್ದಾರೆ, ಹೇ ಡಬ್ಬಾ ತರ ಇದೆ ಗುರು ಅಂತ ನೇರವಾಗಿ ಹೇಳೋರಿದ್ದಾರೆ ನನಗೆ. ಅವ್ರ ಸಿನಿಮಾ ನೋಡಿ ಪರ್ಸನಲಿ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಗುರು ತುಂಬಾ ಒಳ್ಳೆ ಸಿನಿಮಾ ಮಾಡಿದಿರ, ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಗ್ಬಿಡ್ತು, ಪಿ ಯು ಫ್ರೆಂಡ್ಗಳಿಗೆ ಇಮಿಡಿಯೇಟ್ ಆಗಿ ಹೊರಗಡೆ ಬಂದು ಫೋನ್ ಮಾಡಿದೆ ನಾನು, ಈ ತರದ ವಿಷಯಗಳೆಲ್ಲ ಹೇಳಿದ್ರು. ಅದು ಕೇಳುವಾಗ ತುಂಬಾ ಸಂತೋಷ ಆಗುತ್ತೆ. ಅಂಡ್ ನಮ್ಮ ನಟರ ಬಗ್ಗೆ, ಇಲ್ಲಿರೋ ಹುಡುಗರ ಬಗ್ಗೆ, ನಮ್ಮ ಪೃಥ್ವಿ ಬಗ್ಗೆ ಆಗ್ಬೋದು, ಅಂಜಲಿ ಬಗ್ಗೆ ಆಗ್ಬೋದು, ತುಂಬಾ ಮೆಚ್ಚುಗೆಗಳು ಬಂದಾಗ ಸಖತ್ ಖುಷಿ ಆಗುತ್ತೆ. ಯಾಕೆಂದ್ರೆ ಅವ್ರು ನೋಡಿದೀವಿ, ಅವ್ರ ಇನ್ನೋಸೆನ್ಸ್ ನ ನೋಡಿದೀವಿ, ಸಿನಿಮಾನೇ ಗೊತ್ತಿಲ್ಲ ಅನ್ನೋ ಧಾಟಿಗಳನ್ನ ನೋಡಿದೀವಿ. ಇವತ್ತು ಅದನ್ನೆಲ್ಲ ಮೀರಿ ನಿಮ್ಮಂತ ಪತ್ರಕರ್ತರ ಕೈಯಲ್ಲಿ ಅದ್ಭುತ ನಟರಿ, ಇವರು ತುಂಬಾ ಚೆನ್ನಾಗಿ ಮಾಡಿದಾರಲ್ರಿ ಸ್ಕ್ರೀನ್ ಮೇಲೆ, ಗೊತ್ತೇ ಆಗಲ್ಲ ಫಸ್ಟ್ ಸಿನಿಮಾ ಅನ್ಸುತ್ತೆ, ಅಷ್ಟು ಲೀಲಾಚಾಲವಾಗಿ ಅಭಿನಯ ಮಾಡಿದ್ದಾರೆ ಅಂದಾಗ, ಅಟ್ಲೀಸ್ಟ್ ಎಲ್ಲರೂ ಸೇರಿ ಇಡೀ ತಂಡ ನಾವು ಕೊಟ್ಟಿದ್ದ ಅಂದ್ರೆ ನಮ್ಮ ನಮ್ಮ ಪ್ರಯತ್ನಕ್ಕೆ ಒಂದು ಸಾಕ್ಷಿಯಾಗಿಲ್ಲೆಲ್ಲ ಕೂತಿದ್ದಾರೆ ಅವರು. ತುಂಬಾ ಚೆನ್ನಾಗಿ ನಿಮಗೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾರೆ ಅನ್ನೋದೇ ನಮ್ಗೆ ನಿಜವಾಗ್ಲು ಹೆಮ್ಮೆ ಅಂತ ಅನ್ಸುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ ನಮ್ಮ ನಿರ್ದೇಶಕರು ಹರಿಪ್ರಸಾದ್ ಸರ್ಗೆ ನಾವು ಯಾವಾಗ್ಲೂ ಶುಡ್ ಬಿ ಗ್ರೇಟ್ಫುಲ್. ಎಲ್ಲರನ್ನ ಬಿಲೀವ್ ಮಾಡೋದು, ಅವ್ರ ಪೇಷನ್ಸ್, ಅವ್ರ ಕನ್ವಿಕ್ಷನ್, ನಾನು ಪಕ್ಕದಲ್ಲಿ ಕೂತ್ ನೋಡಿದ್ದೀನಿ ಅವ್ರ ಜ್ಞಾನ, ಸಿನಿಮಾ ಬಗೆಗಿನ ಪ್ರೀತಿ, ಇದೆಲ್ಲವೂ ಈ ಸಕ್ಸಸ್ ಅವರಿಗೆ ಸಲ್ಲಬೇಕಾದ್ದು. ಹಿ ಡಿಸರ್ವ್ಸ್ ಎವ್ರಿ ಬಿಟ್ ಆಫ್ ಇಟ್. ಇದಕ್ಕಿಂತ ಅದ್ಭುತ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಅವ್ರು ಕೊಡಬಲ್ಲರು, ಆ ಶಕ್ತಿ ಅವ್ರಿಗಿದೆ. ನಿರ್ಮಾಣ ಮಾಡ್ತೀನಿ ಅಂತಿದ್ದಾರೆ, ನಾನ್ ಕೇಳ್ಕೊಳ್ಳೋದು ಅದಕ್ಕೂ ಮುಂಚೆ ಇನ್ನೊಂದು ಡೈರೆಕ್ಷನ್ ಶುರು ಮಾಡ್ಕೋಬಿಡಿ ಬೇಗ ಅಂತ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ. ನಾನು ಆಲ್ರೆಡಿ ಕ್ಯಾಮ್ರಾಗಳಲ್ಲೇ ಶೂಟ್ ಮಾಡೋದಷ್ಟು ಫೇಮಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಅದಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್.